हलो याकिया मन तोट समस्त आस्ती ನೀನೆ ನಿನ್ನ ಕೈಯಾರೆ ಬರ್ಕೊಟ್ಟಿದ್ಯಾ ಇಲ್ಲ ನಾನು ಬರ್ಕೊಟ್ಟಿಲ್ಲ ಹಾಗಾದ್ರೆ ಇದು ಸುಳ್ಳಾ ಇಲ್ಲ ಈ ಪತ್ರ ಸುಳ್ಳಾ ಈ ಸೈನ್ ನಂದೆ ಇಲ್ಲ ನನಗೆ ಕುರ್ಚಿ ಮೋಸ ಮಾಡಿ ಬರ್ಕೊಂಡಿದ್ಯಾ ನಾನಾ ಮೈ ಗಾಡ್ ಇಲ್ಲಪ್ಪ ಏ ಬಾಬಾ ನಿನ್ನ ಇಲ್ಲೇ ಊತಾಕ್ ಬಿಡ್ತೀನಿ ಹೋ ಏ ನನ್ನನ್ನ ಮಂತ್ರಿ ಮಾಡ್ತೀನಿ ಅಂತ ಕಂತ್ರಿ ನಾಯಿ ಮಾಡಿಬಿಟ್ಟಲ್ಲೋ ಸರಿ ಅವತ್ತು ನಿಮ್ಮ ಅಣ್ಣನ ಮಾತು ಕೇಳಿಲ್ಲ ಇವತ್ತು ಬಾಯ್ ಬಾಯ್ ಬಡ್ಕೊಳ್ಳಸ್ತಿದಿ ತಂದ ಬಿಟ್ರಲ್ರಿ ಲೋ ಲೋ ಪಾಪಿಷ್ಟ बेनल बिंदन तंगी मोस नाने हाबिटो चंडल राजकीय ಕೀಳಿದ ಮೇಲೆ ಅಪ್ಪ ಅಮ್ಮ ಅಣ್ಣ ತಂಗಿ ಯಾವ ಸಂಬಂಧಗಳಿಗೂ ಬೆಲೆ ಇರಲ್ಲ ಅಲ್ವಾ ವಿಜಿ ಯು ಆರ್ ಕರೆಕ್ಟ್ ಹೋಗನ್ವಾ ಡಾರ್ಲಿಂಗ್ ಬರ್ಲಾ ಏ ವಿಜಿ शिव राधा एष्टु दिवस आयतप्प निम्मन्नेल्ल नोडि मक्कळु देवर इद्दंगे अन्नोदु निज निम्म मनस्सिनल्लि कल्मषि अन्नोदु इरोल्ल ನಿಮ್ಮಪ್ಪ ಹಾಗಿದಾನೆ ಅವರು ಹೊರಗಡೆ ಇದ್ದಾರೆ ತಾತ ಇಲ್ಲಿಗೆ ಯಾಕೆ ಬಂದಂತೆ ನನಗೆ ಗೊತ್ತಿಲ್ಲ ತಾತ ಏನು ಬರ್ಬಾರ್ದಾಗಿತ್ತು ಬಂದಾಯ್ತಲ್ಲ ಇನ್ನು ಯಾಕಲ್ಲ ನಿಂತಿದ್ದೀಯಾ ನನ್ನ ಪಾಪಿಯಪ್ಪ ನನ್ನ ಪಾಪಿ ಈ ಮನೆ ಹೊಸಲು ತುಳಿಯಕ್ಕೂ ನನಗೆ ಯೋಚನೆ ಇಲ್ಲ ಅಪ್ಪ ಯೋಚನೆ ಇಲ್ಲ ಈಗಲಾದರೂ ಜ್ಞಾನೋದಯ ಆಯ್ತಲ್ಲ ನಡಿ ಒಳಗೆ ಕೇಳ್ರಪ್ಪ ಕೇಳಿ ನಮ್ಮೂರಿನ ಕೋಟೆ ಬೀದಿಲಿರೋ ಶಿವರಾಮಯ್ಯನವರ ಮನೆನಾ ನಮ್ಮೂರಿನ ಪಟ್ಟಿ ಬೋರ್ಲಿಂಗಯ್ಯನವರು ಬರಬೇಕಾ ಚಾಲಕ್ಕೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಹರಾಜು ಹಾಕಲಾಗುತ್ತೆ ಯಾರು ಬೇಕಾದರೂ ಬಂದು ಹರಾಜನ ಕೂಗಬಹುದು ಕೇಳ್ರಪ್ಪ ಕೇಳಿ ज्ञान ना साल तक मुंचने अय्यो हेल्तो केस स्वल दिवस कलवकाश को साल तीरबिड़ती इन कई काय साध्य ನಿಮ್ಮ ಕಾಲ ಹಿಡ್ಕೋತೀರಿ ದಯವಿಟ್ಟು ಇದೊಂದು ಅವಕಾಶ ಮಾಡ್ಕೊಡಿ ಏಯ್ ಸಾಕಡೆ ನೀನು ರಾಮಾಯಣ ನಾಳೆ ಬೆಳಗ್ಗೆ ಈ ಮನೆ ಹರಾಜಾಗದಂತ ಖಂಡಿತ ಅತ್ತೆ ಶಿವು ರಾಧಾ ನೀವಿಬ್ರೆ ಬಂದ್ರಾ ಅಪ್ಪ ಅಮ್ಮ ಬರಲಿಲ್ಲ ಇಲ್ಲ ಅತ್ತೆ ಅತ್ತೆ ಹೊಟ್ಟೆ ತುಂಬಾ ಹಸಿತಿದೆ ತಿನ್ನೋಕೆ ಏನಾದರೂ ಕೊಡತ್ತೆ ಏನಿದು ಹರಕಲ್ ಬಟ್ಟೆ ಹಾಕೊಂಡು ಊಟ ತಿಂಡಿ ಇಲ್ಲದೆ ಸ್ವರ್ಗ ಹೋಗಿದಿರಲ್ಲ ಯಾಕೆ ಏನಾಯ್ತು ಹೊಟ್ಟೆಗೆ ಒಂದಿಷ್ಟ ಹಾಕತ್ತೆ ಆಮೇಲೆಲ್ಲ ಹೇಳ್ತೀನಿ ಈಗ ಹೇಳಿ ಏನಾಯ್ತು ದೊಡ್ಡಪ್ಪ ನಮ್ಮಪ್ಪ ಎಲ್ಲ ಆಸ್ತಿನೂ ಕಳ್ಕೊಂಡ್ರು ಈಗ ಹಳೆ ಮನೆಯಲ್ಲೇ ಇರೋದು ಅಷ್ಟೇ ಅಲ್ಲ ಅತ್ತೆ
ನಾವು ಕೊಡಬೇಕಾದ ಸಾಲಕ್ಕೆ ಈಗಿರೋ ಮನೆನೂ ಕೂಡ ನಾಳೆ ಹರಾಜಾಗ್ತಾ ಇದ್ದಾರೆ. ಇದೇನ್ ತಾಯಿ, ಹಣೆ ತುಂಬ ಕುಂಕುಮ, ತಲೆಯಲ್ಲಿ ಹೂವು, ಈಗಿದೆಲ್ಲ ನನ್ನ ತವರಿಗೆ ನಾನು ವಿಧವೆ ಅಂತ ಗೊತ್ತಾಗ್ಬಾರ್ದು. ಅದಕ್ಕೆ ಇಷ್ಟಕ್ಕೂ ಇದನ್ನೆಲ್ಲ ಇಟ್ಕೊಳ್ಳೋಕೆ 11ನೇ ದಿನದವರೆಗೂ ಕಾಲಾವಕಾಶ ಇದೆಯಲ್ಲ, ಅಲ್ಲಿವರೆಗೂ ಇದನ್ನ ಇಟ್ಕೊಳ್ಳೋಕೆ ನನಗೆ ಅವಕಾಶ ಕೊಡಿ. ಕೊನೆ ತನಕ ಮುತ್ತೈದೆ ಆಗಿರ್ಬೇಕಾದ ನಿಮಗೆ ದುರ್ದೈವ ಇಷ್ಟು ಬೇಗ ವೈಧವ್ಯನ ಕಂಡಿಸಬಾರ್ದಾಗಿತ್ತು ತಾಯಿ. ಒಂದೊಂದು ಸಲ ದೇವರು ಕೂಡ ಬಹಳ ಕಟ್ಟಗನಾಗ್ಬಿಡ್ತಾನೆ, ಬಹಳ ಕಟ್ಟಗನಾಗ್ಬಿಡ್ತಾನೆ. ಜಾನಕಿ ರಾಮಯ್ಯನವರೇ, ಹೊತ್ತಾಗತ್ತೆ, ಹೊರಡೋಣ. ಹಾಗೆ ನಮ್ಮ ಹಸು ಕರುಣು ತಗೊಳ್ಳಿ. ಹಸು ಕರುಣೆ ಯಾಕೆ ತಾಯಿ? ನಮ್ಮ ತಂದೆ ವಂಶನ್ ಬೆಳಗಬೇಕಾದ ನನ್ನ ಅಣ್ಣನ ಮಕ್ಕಳು ಹಾಲು ತುಪ್ಪ ಮೊಸರು ಇಲ್ಲದೆ ಹೇಗೆ ಸ್ವರ್ಗ ಹೋಗಿದ್ದಾರೆ ನೋಡಿದ್ರಲ್ಲ. ಅವ್ರು ಚೆನ್ನಾಗಿರ್ಬೇಕು, ನನ್ನ ತವರು ಉದ್ಧಾರ ಆಗ್ಬೇಕು. ಅದಕ್ಕೆ ಇದನ್ನ ಕೊಡ್ತಾ ಇದ್ದೀನಿ.